ನಿಮ್ಗೆ ಅನುಜ್ ಬಗ್ಗೆ ಏನೂ ಗೊತ್ತಿಲ್ಲ, ಹಾಗಾಗಿ ಅವನ್ನ ತಪ್ಪು ತಿಳ್ಕೋಬಹುದು. ಆದ್ರೆ ನಾನೇನು ಅಂತ ನಿಮಗ್ ಗೊತ್ತು ತಾನೇ? ಹಾಗಿದ್ಮೇಲೆ ನನ್ ಬಗ್ಗೆ ಯಾಕೆ ತಪ್ಪು ಕಲ್ಪನೆ? ಒಂದ್ ವೇಳೆ ನಾನ್ ತಪ್ಪು ಮಾಡಿದ್ರು ಅದರಿಂದ ನಿಮ್ಗೆ ಯಾವುದೇ ವ್ಯತ್ಯಾಸ ಆಗ್ಬಾರ್ದು, ಯಾಕಂದ್ರೆ ನಾನು ಮುಂದುವರೆದಾಗಿದೆ. ಈಗ ನೀವು ಈ ಸಂಬಂಧದಿಂದ, ಕಿತ್ತು ಹೋಗಿರೋ ಸಂಬಂಧದಿಂದ ಯಾವುದೇ ನಿರೀಕ್ಷೆ ಇಟ್ಕೋಬೇಡಿ. ನಮ್ ಜಗಳ ಕಿತ್ತಾಟದಿಂದ ಬೇಜಾರಾಗಿ ರೋಸ್ ಹೋಗಿ ದುಃಖ ಪಡ್ಕೊಂಡು ತುಷಾರ್ ಆಗ್ಲೇ ಬೇರೆ ಹೋಗ್ಬಿಟ್ಟಿದ್ದಾನೆ. ಸ್ವೀಟಿ ಪರಿಸ್ಥಿತಿ ಈಗಾಗ್ಲೇ ನೋಡಿದೀವಿ ನಾವು. ಇದು ಹೀಗೆ ನಡೀತಾ ಇದ್ರೆ ನಮ್ಮ ಕುಟುಂಬದವರು ಒಬ್ಬೊಬ್ಬರಾಗಿ ನಮ್ಮಿಂದ ಬೇರೆ ಹೋಗ್ಬಿಡ್ತಾರೆ, ದೂರ ಹೋಗ್ತಾರೆ. ಈ ಜಗಳನ ಇಲ್ಲಿಗೆ ನಿಲ್ಲಿಸ್ಬಿಡೋಣ, ಒಂದೇ ಸಲಕ್ಕೆ ಮುಗಿಸ್ಬಿಡೋಣ. ನಮಗೋಸ್ಕರ ಅಲ್ಲದೆ ಇದ್ರೂ ನಮ್ಮ ಅತ್ತೆ ಮಾವ, ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಇಲ್ಲಿಗೆ ನಿಲ್ಲಿಸ್ಬಿಡೋಣ ನಾವು. ಪ್ಲೀಜ್ ಸ್ವೀಟಿ ಅಪ್ಪ. ಹಾಗಿದ್ರೆ ಇನ್ಮೇಲೆ ನೀವು ಸಿಟ್ಟು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ, ನಾನು ಎದುರುತ್ತರ ಕೊಡೋದನ್ನು ನಿಲ್ಸಕ್ಕೆ ಪ್ರಯತ್ನ ಮಾಡ್ತೀನಿ. ಸುಮ್ಮನೆ ಇದ್ಬಿಡ್ತೀನಿ, ಯಾಕಂದ್ರೆ ನನ್ನ ಪಾಲಿಗೆ ನನ್ನ ಮಕ್ಕಳ ಸಂತೋಷ, ನನ್ನ ಕುಟುಂಬದ ನೆಮ್ಮದಿ ಎಲ್ಲಕ್ಕಿಂತ ಮುಖ್ಯ, ನನಗಿಂತ ಮುಂಚೆ ಬರುತ್ತೆ. ಇನ್ನೊಂದು ವಿಷಯ, ನಾನು ಮುಂದುವರಿಬೇಕು ಅಂತ ಮುಂದೆ ಹೋಗ್ತಿರೋದು, ನಿಮ್ಮನ್ನು ಹಿಂದಿಕ್ಕಕ್ಕೆ ಅಂತ ಅಲ್ಲ. ನೀವು ಆ ಬೀದಿಲಿ ಹೋಗ್ತಿದ್ದು ನಾನು ಈ ಬೀದಿಲಿ ಹೋಗ್ತಿರೋವಾಗ ಒಬ್ರು ಹಿಂದೆ ಒಬ್ರು ಮುಂದೆ ಆಗೋ ಸಂಗತಿ ಎಲ್ಲಿಂದ ಬರುತ್ತೆ? ಹಿಂದೆ ಅಥವಾ ಮುಂದೆ ಯಾವಾಗ ಆಗತ್ತೆ ಅಂತಂದ್ರೆ ಇಬ್ರು ವ್ಯಕ್ತಿಗಳು ಹೀಗೆ ಒಂದೇ ಸಮನೆ ಒಂದೇ ದಾರಿಯಲ್ಲಿ ನಡೆಯುವಾಗ. ನನ್ಗೆ ನಿಮ್ಮನ್ನ ಸೋಲ್ಸೋದು ಬೇಕಾಗಿಲ್ಲ, ಗೆಲುವು ಸಾಧಿಸೋದು ಬೇಕಾಗಿಲ್ಲ. ನಾವಿಬ್ರು ರೈಲ್ ಹಳಿ ಇದ್ದ ಹಾಗೆ ಜೊತೆಗೆ ಸಾಕ್ತೀವಿ, ಆದ್ರೆ ಅಂತರ ಕಾಪಾಡ್ಕೋತೀವಿ. ಯಾಕಂದ್ರೆ ಈ ಅಂತರ ಸ್ವಲ್ಪ ಕಮ್ಮಿ ಅಥವಾ ಜಾಸ್ತಿ ಆದ್ರೆ ಆಗ ನಮ್ಮ ಕುಟುಂಬದ ರೈಲು ಮುಂದಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ.